ಅಲ್ಲೋ ಫ್ರೆಂಡ್ಸ್, ಇವತ್ತು ಮೂರು ಪ್ರ್ಯಾಂಕ್ ಆ್ಯಪ್ಸ್ ಬಗ್ಗೆ ನೋಡೋಣ. ನಿಮ್ಮ ಫ್ರೆಂಡ್ಸ್ನ ಪ್ರ್ಯಾಂಕ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡಿ ಅಷ್ಟೇ. ಓಕೆ ಫ್ರೆಂಡ್ಸ್, ನೀವು ಇನ್ನು ನಮ್ಮ ಟಾಪ್ 5 ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಹಂಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ಮೂರನೇ ಪ್ರ್ಯಾಂಕ್ ಆ್ಯಪ್ ಫೇಕ್ ಕಾಲ್ ಅಂತ. ಇಂಟರ್ಫೇಸಿಂಗ್ ಇರುತ್ತೆ, ಓಪನ್ ಮಾಡಿ ಕ್ಲಿಕ್ ಮಾಡಿ. ನಿಮಗೆ ಮಾಮೂಲಿ ಟೈಮ್ ಅನ್ನೋನಾಗಿ ಸುಮ್ಮನೆ ಕಾಲ್ ಬರಬೇಕು ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಇದರ ಪ್ರ್ಯಾಂಕ್ ಮಾಡ್ಬೋದು. ಇದು ಮಾತ್ರ ಅಲ್ಲ, ನೀವೇ ಸೆಟ್ ಮಾಡ್ಕೊಬೋದು ಎಷ್ಟು ಸೆಕೆಂಡ್ಸ್ ಕಾಲ್ ಬೇಕು ಅಂತ ಹೇಳಿ ಸೆಟ್ ಮಾಡ್ಕೊಬೋದು. ಇಲ್ಲಿ ಶೆಡ್ಯೂಲ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ 10 ಸೆಕೆಂಡ್, 30 ಸೆಕೆಂಡ್, 1 ಮಿನಿಟ್ ಅಷ್ಟು ಟೈಮ್ ಸೆಟ್ ಮಾಡಿದ್ರೆ ಅಂತ ಕಾಲ್ ಬರುತ್ತೆ. ಅದು ಮಾತ್ರ ಅಲ್ಲ, ನಿಮ್ಗೆ ಯಾರು ಕಾಲ್ ಮಾಡಬೇಕು ಅಂತ ಕಾಲ್ ಲಿಸ್ಟು ಅಲ್ಲಿ ಕ್ಲಿಕ್ ಮಾಡ್ಬೋದು. ಕಾಲರ್ ಅಂತ ಕ್ಯಾರೆಕ್ಟರ್ ಕ್ಲಿಕ್ ಮಾಡಿದ್ರೆ ಯಾವ ಕ್ಯಾರೆಕ್ಟ್ರು ಪಿಜ್ಜಾ ಡೆಲಿವರಿ ಮಾಡೋರು ಕ್ಯಾರೆಕ್ಟರ್ ಬೇಕಾ, ಇಲ್ಲ ಪೊಲೀಸ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಕಾಲರ್ ನೇಮ್, ಕಾಲರ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೇಮ್ ಕೊಡ್ಬೋದು ನಾವು ಮಾಮೂಲಿ ಯಾವ್ದಾರ ನೇಮ್. ನಾನು ಸುಮ್ಮನೆ ಎಕ್ಸಾಂಪಲ್ ಬಾಸ್ ಅಂತ ನೇಮ್ ಟೈಪ್ ಮಾಡ್ತಿದ್ದೀನಿ. ಅದಾದ್ಮೇಲೆ ಕೆಳಗಡೆ ನಂಬರ್ ಕೊಟ್ಕೊಬೋದು, ಯಾವ್ದಾರ ನಂಬರ್ಗೆ ನಾನು ಈ ಥರ ಕಾಲ್ ಬರಬೇಕು ಅಂತ ನಂಬರ್ ಯಾವ್ದಾರ ಸಿಂಪಲಾಗಿ ಕೊಡ್ತೀನಿ. ಕೊಟ್ಟು ಡನ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಷ್ಟು ಶೆಡ್ಯೂಲಿಂಗ್ ಟೈಮ್ ಅಂತ ಕೇಳುತ್ತೆ. ಆ ಶೆಡ್ಯೂಲಿಂಗ್ ಟೈಮ್ ನಾನು ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ 10 ಸೆಕೆಂಡಲ್ಲಿ ನನಗೆ ಕಾಲ್ ಬರುತ್ತೆ. ನೋಡಿ ಫ್ರೆಂಡ್ಸ್, 10 ಸೆಕೆಂಡಲ್ಲಿ ನನಗೆ ಕಾಲ್ ಬರುತ್ತೆ. ತುಂಬ ಚೆನ್ನಾಗಿರೋ ಆ್ಯಪ್, ಟ್ರೈ ಮಾಡಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡಿ ಫ್ರೆಂಡ್ಸ್, 10 ಸೆಕೆಂಡ್ ಆ ನಂಬರಿಂದ ಬಾಸ್ ಅನ್ನೋರು ನನಗೆ ಕಾಲ್ ಮಾಡೋರು ಈ ಥರ ಅಂತ ಬರುತ್ತೆ. ನೀವು ಎತ್ತು ಮಾತಾಡ್ಬೋದು, ಕಟ್ಟು ಮಾಡ್ಬೋದು. ಓಕೆ ಫ್ರೆಂಡ್ಸ್, ಚೆನ್ನಾಗಿರೋ ಆ್ಯಪ್, ಟ್ರೈ ಮಾಡಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಟಾಪ್ 2 ನೋಡೋ ಆ್ಯಪ್ ಫೇಕ್ ಪ್ರೊಫೈಲ್ ಅಂತ. ಇದು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರೋರು ತುಂಬ ಲೈಕ್ ಮಾಡ್ತೀರಾ. ಬ್ಲೂ ಟಿಕ್ ಬೇಕು ಅಂತ ಫೇಕ್ ಮಾಡೋದು ನಿಮ್ಮ ಫ್ರೆಂಡ್ಸ್ನ ಪ್ರ್ಯಾಂಕ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ ಆಲ್ಮೋಸ್ಟ್. ಮತ್ತು ಬ್ಲೂ ಟಿಕ್ ಈ ಸೆಲೆಬ್ರಿಟೀಸ್ಗೆಲ್ಲ ಬ್ಲೂ ಟಿಕ್ ನೋಡಿರ್ತೀರ ಆಲ್ಮೋಸ್ಟ್, ಅದು ನಮಗೆ ಹೆಂಗೆ ಸಿಗುತ್ತೆ ಆ ಥರ ಬ್ಲೂ ಟಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ನ ಪ್ರ್ಯಾಂಕ್ ಮಾಡೋಕ್ಕೆ ಅಷ್ಟೇ. ರಿಯಲಾಗಿ ಆಗಲ್ಲ, ರಿಯಲಾಗಿ ಮಾಡಬೇಕು ಅಂದರೆ ಆ ಅಕೌಂಟ್ನ ವೆರಿಫೈಡ್ ಮಾಡಬೇಕು. ಅದಕ್ಕೆ ಕಮೆಂಟಲ್ಲಿ ತಿಳಿಸಿದ್ರೆ ಅದು ಹೆಂಗೆ ವೆರಿಫೈಡ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದು ನೋಡ್ಬೋದು ನನ್ನ ಟಾಪ್ 5 ಕನ್ನಡ ಚಾನಲ್ ಪೇಜ್ನ ವೆರಿಫೈಡ್ ಟಿಕ್ ತಗೊಂಡಿನ ಬ್ಲೂ ಟಿಕ್ ತಗೊಳ್ಳೋದು ಇದು ಹೆಂಗೆ ಅಂತ ಈ ಆ್ಯಪಲ್ಲಿ ಈ ಥರ ಮಾಡ್ಬೋದು. ಎಡಿಟ್ ಯುವರ್ ಪ್ರೊಫೈಲ್ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಿಮ್ಗೆ ಏನೇನು ಎಡಿಟ್ ಮಾಡಬೇಕು ಅದನ್ನೆಲ್ಲ ನೀವೇ ಬರೆದು ಎಡಿಟ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ನ ಫ್ರ್ಯಾಂಕ್ ಮಾಡ್ಬೋದು. ಇದನ್ನು ತೋರಿಸ್ಬಿಟ್ಟು ನೋಡೋ ನನಗೆ ಬ್ಲೂ ಟಿಕ್ ಬಂದಿದೆ ಅಂತ ಹೇಳಿ ಅದನ್ನು ಟಾಪ್ ಕನ್ನಡ ಅಂತ ಕೊಟ್ಟಿದ್ದೀನಿ. ಕೆಳಗಡೆ ಇಷ್ಟಿಷ್ಟು ಅಂತ ಇದನ್ನು ಕೊಟ್ಟರೆ ಸಾಕು, ನಿಮಗೆ ಫೇಕ್ ಪ್ರೊಫೈಲ್ ರೆಡಿಯಾಗಿ ಹೋಗುತ್ತೆ. ನಿಮ್ಮ ಫ್ರೆಂಡ್ಸ್ನ ಫ್ರ್ಯಾಂಕ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಟ್ರೈ ಮಾಡಿ ನೋಡಿ. ಟಾಪ್ ಪ್ಲೇ ಸ್ಟೋರ್ ಫಸ್ಟಾಗಿ ನೋಡೋ ಆ್ಯಪು ಎಡಿಟ್ ವೆಬ್ಸೈಟ್ ಅಂತ. ಈ ವೆಬ್ಸೈಟು ಎಡಿಟ್ ಮಾಡೋಕ್ಕೆ ಅಂತಲೇ ವೆಬ್ಸೈಟ್ ಬಿಟ್ಟಿರೋಂಥದ್ದು. ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ನ ಫ್ರ್ಯಾಂಕ್ ಮಾಡೋಕ್ಕೆ ಈ ವೆಬ್ಸೈಟಲ್ಲಿ ಏನಾದ್ರೆ ನಾವೇನಾದ್ರು ಟೈಪ್ ಮಾಡಿ ನಿಮ್ಮ ಫ್ರೆಂಡ್ಸ್ನ ಪ್ರ್ಯಾಂಕ್ ಮಾಡ್ಬೋದು. ಇವಾಗ ನೋಡಿ ನಾನು ಗೂಗಲ್ ಕುಕ್ಕಲ್ಲಿ ನಾನು ಏನಾದ್ರೆ ಮೊಬೈಲ್ ಪ್ರೈಸ್ ಅಂತ ಟೈಪ್ ಮಾಡ್ತಿದ್ದೀನಿ. ಇವಾಗ ಟೈಪ್ ಮಾಡಿದ ತಕ್ಷಣ ಮಾಮೂಲಿ ಮೊಬೈಲ್ ಪ್ರೈಸ್ ಎಲ್ಲ ಬರ್ತಿರುತ್ತೆ ಮಾಮೂಲಿ ಕಾಮನ್ ಆಗಿ. ಆಮೇಲೆ ಅಲ್ಲಿ ಮೇಲ್ಗಡೆ ಪೆನ್ಸಿಲ್ ಐಕಾನ್ ಇದೆಯಲ್ಲ, ಅದನ್ನು ಟಚ್ ಮಾಡಿದ್ರೆ ಸಾಕು ನಿಮ್ಗೆ ಇಷ್ಟಿಷ್ಟು ಪ್ರೈಸ್ ಅಂತ ಅಮೌಂಟ್ ತೋರಿಸ್ತಾರೆ. ಅಲ್ಲಿ ಪೆನ್ಸಿಲ್ ಇಕೊಂಡು ಟಚ್ ಮಾಡಿದ್ರೆ ಸಾಕು, ಯಾವ ಜಾಗಕ್ಕೆ ನಾವು ಎಡಿಟ್ ಮಾಡಬೇಕು ಅಲ್ಲಿಗೆ ಟಚ್ ಮಾಡಿದ್ರೆ ಸಾಕು ಅದು ಪೆನ್ಸಿಲ್ ಎಡಿಟ್ ಆಗುತ್ತೆ. ನಾವು ಏನು ಬೇಕಾದ್ರೆ ಅಲ್ಲಿ ಟೈಪ್ ಮಾಡ್ಬೋದು. ಪ್ರೈಸ್ ಅಮೌಂಟ್ ನಾನು ಕಮ್ಮಿ ಕೊಡ್ತಿದ್ದೀನಿ. ಹೀಗೆ ಎಲ್ಲದಕ್ಕೂ ನಾನು ಪ್ರೈಸ್ ಅಮೌಂಟ್ ನನಗೆ ಎಷ್ಟು ಬೇಕು ಸುಮ್ಮನೆ ಎಡಿಟ್ ಮಾಡೋಕ್ಕೆ ನಾನು ಬಾಡಿ ನಾನು ಎಲ್ಲ ಕಮ್ಮಿ ಕೊಟ್ಕೊಂಡು ಒಂದು ಸ್ಕ್ರೀನ್ಶಾಟ್ ತೆಗೆದು ನಿಮ್ಮ ಫ್ರೆಂಡ್ಸ್ಗೆ ಈ ಥರ ಫ್ರ್ಯಾಂಕಾಗಿ ಸ್ಕ್ರೀನ್ಶಾಟ್ಸ್ ಕಳಿಸ್ಬಿಟ್ಟು ನಿಮ್ಮ ಫ್ರೆಂಡ್ಸ್ನ ಫ್ರ್ಯಾಂಕ್ ಮಾಡ್ಬೋದು. ನೋಡು ಇಷ್ಟರಲ್ಲೇ ಮೊಬೈಲ್ ಪ್ರೈಸ್ ಎಲ್ಲ ಇದೆ ಅಂತ ಹೇಳಿ ಫ್ರ್ಯಾಂಕ್ ಮಾಡೋಕ್ಕಷ್ಟೇ. ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್. ಮೂರು ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀನಿ. ನಿಮಗೆ ಆ ಆ್ಯಪ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬ ಇಷ್ಟ ಆಯಿತು, ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನನ್ನ ಚಾನಲಿಗೆ ಸಪೋರ್ಟ್ ಕೊಡಿ.